ஊர்கட்டிலே நம்ம சின்னாய்களில் இருப்பேன். ஆகத்தான் நாம் எடுத்து மாத்திரம் போகலாம். நான் இதாக பிராரம்பித்த மாத்திரங்கள் எல்லாம் மாத்திரம் நான் கேட்டேனே, நான் ஆ மாத்திரத்துக்கு பெம்பரமனு கொண்டாச்சினே அவரை பாஷம் பண்ண மதுமோதாய். நான் இந்தர்ப்பத்தில் எழுதத்தக்கத்தக்கது கேந்திர சர்க்கார மற்றும் ராஜ்ய சர்க்கார மாடித்தக்கத்த சாதனைகள் ஏதோக்கத்தக்கிறது பற்றி நானும் ಕಾನೂನು ಸಚಿವನಾಗಿದ್ದರು. ಬಹುಶಃ ಒಂದು ನಿಯಮ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಮಸೂದೆ ವಿಧಾನಸಭೆಯಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಅದು ಬಿದ್ದೋದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ರಾಜೀನಾಮೆ ಕೊಡತಕ್ಕಂಥ ಒಂದು ರೀತಿಯಲ್ಲಿ ಉಲ್ಲೇಖ ಇದೆ. ಅದು ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಇಲ್ಲದಿದೆ ಅಲ್ಲೆಲ್ಲದೂ ಕೂಡ ನಡ್ಕೊಂಡು ಬರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಅವರು ಬಂದಂತಹ ಮೂರು ಕಾಯ್ದೆಗಳು ರೈತರ ವಿರೋಧಿ ಕಾಯ್ದೆಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡಿ ಆ ಕಾಯ್ದೆಗಳನ್ನು ಏಕಾಏಕಿ ಯಾವುದೂ ಯಾರ ಪಾರ್ಲಿಮೆಂಟ್ ತರಲಿಲ್ಲ, ವಿಧಾನಸಭೆ ತರಲಿಲ್ಲ, ಅದನ್ನ ಕಾನೂನನ್ನು ಆರ್ಡಿನೆನ್ಸ್ ಜಾರಿ ತರ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದರ ಪರಿಣಾಮ ರೈತರು ಈ ದೇಶದ ಉದ್ದಗಲಕ್ಕೂ ಕೂಡ ರೈತರು ಕಾಂಗ್ರೆಸ್ ಪಕ್ಷ ಅವರ ಜೊತೆಗೆ ನಿಂತು ಹೋರಾಟವನ್ನು ಮಾಡಿದರು. ಸುಮಾರು 700-800 ಜನರು ರೈತರು ಸತ್ತೋದ್ರು. ಇಂಥ ಕೊಲೆಗಳತನ ಮಾಡಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ. ಇವತ್ತು ನಿನ್ನೆ ದಿವಸ ಆ ಕಾನೂನನ್ನು ವಾಪಸ್ಸು ಕಟ್ಟಲು ಏಕೈಕಿ ಅಂದರೆ ನಿಮಗೆ ಆಳುವ ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನು ನೀವು ಇಡೀ ಪ್ರಪಂಚಕ್ಕೆ ಸಾಧಿಸುತ್ತಿದ್ದೀರಿ, ತೋರಿಸುತ್ತೀರಿ. ನಾನು ನರೇಂದ್ರ ಮೋದಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ಬಿಜೆಪಿ ನಾಯಕರಲ್ಲಿ ವಿನಂತಿ ಮಾಡ್ತೇನೆ, ಈ ಮೂರು ಮಸೂದೆ ಸರಳ ಮಸೂದೆ ಅಂತೇಳಿ ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ನವರು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಏಕೈಕಿ ವಾಪಸ್ ತಗೊಂಡಿದ್ದೀರಿ. ಚುನಾಯಿತ 5 ಚುನಾವಣೆ ಇದೆ, ಕಾಲಕ್ಕೋಸ್ಕರ ವಾಪಸ್ ತಗೊಂಡಿದ್ದೀರಿ. ನಾನು ಹೇಳ್ತೇನೆ ನೈತಿಕವಾಗಿ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಅಮೆರಿಕದ ಭಾಷಣ ಮಾಡ್ತೀರಿ, ಇಂಗ್ಲೆಂಡಲ್ಲಿ ಭಾಷಣ ಮಾಡ್ತೀರಿ, ನೀವು ಯಾವುದೇ ರೀತಿಯಲ್ಲಿ ಒಂದು ಕ್ಷಣವೂ ಸಹಿತ ಇವತ್ತಿನಿಂದ ಅಧಿಕಾರ ಉಳಿಯೋಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನ ನೀವು ರಾಜೀನಾಮೆ ಕೊಟ್ಟು ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅವರದೇ ಸರ್ಕಾರ ಅವರು ಒಂದು ದೊಡ್ಡ ಕ್ರೆಡಿಟ್ ಅನ್ನು ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿಗಳು ಕರ್ನಾಟಕ ಬಂದಂತ ಸಂದರ್ಭದಲ್ಲಿ ನಾವು ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರ ಸರ್ಕಾರ 10% ಸರ್ಕಾರ ಅಂತ ಹೇಳಿ ಹೇಳ್ತಾ ಇದ್ದರು. ಈಗ 40% ಆಗ್ತಾ ಇದೆಯಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲದೂ ಕೂಡ ಇವತ್ತು ಪ್ರಧಾನಮಂತ್ರಿ ಕಾಕು ಬಂದಿದ್ದಾರಲ್ಲ, ನಿಮಗೆ ಇವತ್ತು ಭ್ರಷ್ಟಾಚಾರವನ್ನ ಕಾನೂನಾತ್ಮಕವಾಗಿ ಒಪ್ಪಿಕೊಂಡಿರ್ತಕ್ಕಂಥವ್ರು ಇವತ್ತು ರಾಜ್ಯ ಸರ್ಕಾರ. ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇರ್ತಕ್ಕಂಥ ದೇಶ ಇಡೀ ದೇಶದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತಕ್ಕಂಥದ್ದು ವರ್ಗಾವಣೆ ಆಗಿರ್ತಕ್ಕಂಥ ವರ್ಗೀಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಆಡುವ ಯೋಗ್ಯತೆ ಇದೆಯಾ ಅಂತೇಳಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ರಾಜ್ಯದಲ್ಲಿ, ರಾಜ್ಯದಲ್ಲಿ ಪ್ರಶ್ನೆ ಮಾಡೋದು ಕಷ್ಟ ಆಗ್ತದೆ. ಯಾವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಡಿಸೆಂಬರ್ 1 ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಮತವನ್ನು ಚಲಾಯಿಸಬೇಕಾದಾಗ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿದ ಸಂದರ್ಭದಲ್ಲಿ ಮಾತ್ರ ಅವರಿಗೆ ರಾಜೀನಾಮೆ ಕೊಡುವಂತಹ ರೀತಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಓಟಿನ ಮಹತ್ವ ಅದು, ಆ ಮಹತ್ವವನ್ನು ನೀವು ಅರ್ತಿದ್ದೀರಿ ಅಂತೇಳಿ ನಾನು ತಿಳಿದಿದ್ದೇನೆ. ನಾನು ಇವತ್ತು ಮತವನ್ನು ಕೇಳಿರ್ತಕ್ಕಂಥದ್ದು ಕೇಳ್ತಿರ್ತಕ್ಕಂಥದ್ದು ಇವತ್ತು ರಾಜಣ್ಣನ ಮಗನಿಗೆ, ನಮ್ಮ ತಾಲೂಕಿನ ಮೊಮ್ಮಗನಿಗೆ, ರಾಜೇಂದ್ರನಿಗೆ ಮತವನ್ನು ಕೇಳ್ತಾ ಇದ್ದೇನೆ. ನೀವು ರಾಜಣ್ಣ ನಾನು 1999 ಕಾಂಗ್ರೆಸ್ ಪಕ್ಷವನ್ನು ಸೇರಿದರು.
ಇವತ್ತು ನಿಮಗೆ ಅರ್ಥ ಆಗಿರಬೇಕು. ಅದರ ಜೊತೆಗೆ ಮದಲೂರು ಕೆರೆ ವಿಚಾರ, ಹೇಮಾವತಿ ನೀರು, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು ಅವರು ಯಾವ ರೀತಿಯಾಗಿ ಮದುವೆಗಳಿಗೆ ನೀರು ತರುವಂತ ಕೆಲಸವನ್ನು ಮಾಡಿದ್ರು, ಅದೇ ರೀತಿಯಾಗಿ ನಾನು ಕೂಡ ಇವತ್ತು ಸಿರಾಕ್ಕೆ ಪ್ರಯತ್ನ ಪಟ್ಟೆ. ನಾವು ಎಸ್ ಎಲ್ ಕೃಷ್ಣರನ್ನು ಮುಖ್ಯಮಂತ್ರಿ ಆಗಿರಬೇಕಾದಾಗ ನಾವಿಬ್ಬರು ಕೂಡ ಮಂತ್ರಿಗಳಾಗಿದ್ವಿ. ಆಗ ನಾನು 2000 ಇಸ್ವಿನಲ್ಲಿ ಅದರ ನೀರು ತರುವಂತ ಪ್ರಯತ್ನವನ್ನು ಮಾಡಿ ಅದನ್ನ ಕಳ್ಳಂಬಳ್ಳ ಕೆರೆಗೆ ಮೊದಲನೇ ಹಂತದಲ್ಲಿ ಹರಿಸಿದೆ, 2ನೇ ಹಂತದಲ್ಲಿ ಸಿರಾಕೆರೆಗೆ ಹರಿಸಿದೆ. ಆದರೆ ನನ್ನ ದುರದೃಷ್ಟ, ಮಳೆ ಬರದ ಕಾರಣ ಇವತ್ತು 2000 ನಾವು ಇದ್ದ ಅವಧಿನಲ್ಲಿ ತುಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಮಳೆ ಬರಲೇ ಇಲ್ಲ. ಆದರೆ ಇವತ್ತು ಆ ನಾನು ಮಾಡಿದಂಥ ನಾಲೆ, ಆ ನಾಲೆಯನ್ನು ಮಾಡಬೇಕಾದಾಗ ಯಡಿಯೂರಪ್ಪ ಈ ಜಿಲ್ಲೆಯ ಮುಖಂಡರುಗಳೆಲ್ಲರೂ ಕೂಡ ಇವತ್ತು ವಿರೋಧ ಮಾಡಿದ್ರು ಮದ್ದೂರು ಕೆರೆಗೆ ನೀರು ಕೊಡಬಾರದು ಅಂತೇಳಿ. ಅದು ವಿರೋಧ ಮಾಡೋದ್ರ ಜೊತೆಗೆ ಯಡಿಯೂರಪ್ಪ ಹತ್ರ ಹೋಗಿ ಹೇಳಿದ್ರು ಈ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಕೊಡಬಾರದು ಅಂತೇಳಿ ಯಡಿಯೂರಪ್ಪನವರು ತಡೆ ಆಗಿದೆ ಕೊಟ್ಟರು. ನಾನು ಯಡಿಯೂರಪ್ಪ ಬಂದೆ ತಾಲೂಕಿನ ಹೇಳಿದ್ರು, ನಾನು 78ರಲ್ಲಿ MLA ಆಗಿದ್ದೆ. ಅವಾಗ ಸಿದ್ದಾರ್ಯಪುರದ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು ಯಡಿಯೂರಪ್ಪನವರು. ನಾನು ಹೋದೆ ಅವ್ರ ಹತ್ರ, ಅವತ್ತು ಹೋಗಿ ನನಗೆ ಪರಿಪರಿವಾಗಿ ಬೇಡ್ಕೊಂಡೆ, ಇದನ್ನ ತಡೆಯಾಜ್ಞೆ ಮಾಡಬೇಡಿ, ಹಣ ಕೊಡಿ, ಇದನ್ನ ಮುಗಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದೆ. ಯಡಿಯೂರಪ್ಪ, ನಾನು ಏನಪ್ಪ ಮಾಡಲಿ, ನಿನ್ನ ಬಗ್ಗೆ ಪ್ರೀತಿ ಇದೆ, ಆದರೆ ನಿಮ್ಮ ಮುಖಂಡರುಗಳು ಯಾರು ಕೂಡ ನನ್ನನ್ನು ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳಿದೆ. ಆಗ ಅದನ್ನು ಮದ್ದೂರು ಕೆರೆಯನ್ನು ಯಾವುದೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಾನು ಹಣವನ್ನು ತಂದು SM ಕೃಷ್ಣ ಅವರು ಸಹಾಯವನ್ನು ಪಡೆದು ಶಂಕುಸ್ಥಾಪನೆ ಮಾಡೋಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡುವಂಥ ದಿವಸ ಅವತ್ತು ಸದಾನಂದ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಹೇಳಿದೆ, ಇಂಥ ಕಾರ್ಯಕ್ರಮ ಆಗ್ತಾ ಇದೆ, ಇಲ್ಲಿ ಬರಬೇಕು ಅಂತ ಹೇಳಿದಾಗ ಒಪ್ಪಿಕೊಂಡ್ರು ಬರ್ತೀನಿ ಅಂತೇಳಿ. ಇವತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕೂಡ ಅವತ್ತು ಮಂತ್ರಿಗಳಾಗಿದ್ದರು, ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಕರೆಸುವಂಥ ಕೆಲಸವನ್ನು ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆಗೆ ನಾರಾಯಣ ಸ್ವಾಮಿ ಕಾರ್ಯಕ್ರಮಕ್ಕೆ ಬಂದರು, ಇವತ್ತು ಇಲ್ಲಿ ನಾವು BJP ಮುಖಂಡರುಗಳು ಬರ್ಕೂಡುದು ಅಂತ ಹೇಳಿ ಒಂದು ಕಟ್ಟಾಜ್ಞೆಯನ್ನು ಕೊಟ್ಟ ಮೇಲೆ ಸದಾನಂದ ಗೌಡರು ನಮ್ಮ ಲೀಡರ್ಗಳೆಲ್ಲ ವಿರೋಧ ಮಾಡ್ತಿದ್ದಾರೆ, ನಾವು ಬರೋದಿಲ್ಲ ಅಂತ ಹೇಳಿದ್ರು. SM ಕೃಷ್ಣ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿದ ಆದಮೇಲೆ ಹೈಕೋರ್ಟಿನ ಮೆಟ್ಲತ್ತಿ ಅದನ್ನು ಹೈಕೋರ್ಟ್ನಲ್ಲಿ ನಾನೇ ಗೊತ್ತಿಲ್ಲ ಈ ಹೋಗುವಂತ ಪ್ರಸಂಗ ಬಂತು. ರವಿವರ್ಮ ಕುಮಾರ್ ಅವರನ್ನ ಇಟ್ಕೊಂಡು ಬಂದು ನಾವು ಕೇಸನ್ನು ಗೆದ್ವಿ. ಈಗ ಅದಾದಮೇಲೆ 2013ಕ್ಕೆ ಆ ಕೇಸ್ ಖುಲಾಸೆ ಆಯಿತು. 13ರಿಂದ 14 ವರ್ಷದಲ್ಲಿ 67 ಕೋಟಿಯನ್ನು ಖರ್ಚು ಮಾಡಿ ಆ ಯೋಜನೆಯನ್ನು ಮುಗಿಸಿ ನಾವು ಸಾಂಕೇತಿಕವಾಗಿ ಮಳೆ ಬಾರದೆ ಇದ್ದಂತೂ ಕೂಡ ತುಂಗೈವತ್ತು ಹೇಮಾವತಿಗೆ ನೀರು ಬರದೇ ಇದ್ದ ಕೂಡ 15 ದಿವಸ ನೀರು ಹರಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ನಾನಿವತ್ತು ಚುನಾವಣೆಯಲ್ಲಿ ಸೋತಿದ್ದೇನೆ, 2 ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ. ಆದರೆ ಯಾವತ್ತೂ ಕೂಡ ನನ್ನ ಯೋಜನೆಗಳ ಹಿಂದೆ ನಾನು ಹಿಂದೆ ಇದ್ದೇನೆ, ಹೋರಾಟವನ್ನು ಮಾಡ್ತಲೇ ಇದ್ದೀನಿ. ಅಧಿಕಾರ ನನಗೆ ಗೊತ್ತಿದೆ, ಸೋಲುವುದನ್ನು ಎಲ್ಲರನ್ನೂ ನೋಡಿದ್ದೇನೆ. ಆದರೆ ನಾನು ಹಿಡಿದಂಥ ಅತ್ತೆಯಾಗಿದ್ದಂಥ ಕೆಲಸವನ್ನು ಮಾಡಬಹುದು, ನನ್ನ ಕೊನೆ ಮುಂದಿರೋದನ್ನು ಕೂಡ ಹೋರಾಟ ಮಾಡ್ತೇನೆ. ಇವತ್ತು ನಾನೇನು ಹೇಳಿದ್ದೇನೆ ಅಂದರೆ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಸಿರಾ ತಾಲೂಕನ್ನು ಸಮೃದ್ಧಿಯ ತಾಲೂಕನ್ನಾಗಿ ಮಾಡ್ತೇನೆ. ಅಲ್ಲಿವರೆಗೂ ಕೂಡ ನಾನು ಇದ್ದೇ ಇದ್ದೇನೆ, ನಾನು ರಾಜಕೀಯದಲ್ಲಿ ಇದ್ದೇನೆ. ಯಾವುದೇ ರೀತಿಯಲ್ಲಿ ಕೂಡ ಎದುರು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ರಾಜಕೀಯಕ್ಕೆ ಇರಬೇಕಾಗಿರ್ತಕ್ಕಂಥದ್ದು ಏನಕ್ಕೂ ಅಲ್ಲ. ಆದರೆ ನಾವು ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ನ ತಿಳಿಬೇಕಾಗ್ತದೆ, ಕಾಂಗ್ರೆಸ್ನಂತ ಸರ್ಕಾರ ಇದ್ದಾಗ ಮಾತ್ರ ಸಾಧ್ಯ ಮಾಡೋಕೆ ಸಾಧ್ಯ. ಇವತ್ತು ನಾನು SM ಕೃಷ್ಣ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರಿಲ್ಲದೆ ಇದ್ದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮುಂದಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ, ಡಾಕ್ಟರ್ ಪರಮೇಶ್ವರ್, ಮುನಿಯಪ್ಪನವರು ಇವರ ನಾಯಕತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದಂತಿಗೆ ಹಿಡಿಬೇಕು. ಅದನ್ನು ಯಾವುದೇ ರೀತಿ ಕೂಡ ನಾನು ಈ ತಾಲೂಕಿನ ಇವತ್ತು ಬರಮುಕ್ತ ತಾಲೂಕನ್ನಾಗಿ ಮಾಡಿ ಸಮೃದ್ಧಿಯ ತಾಲೂಕನ್ನಾಗಿ ಮಾಡಲೇ ಮಾಡ್ತೀನಿ ಅಂತಕ್ಕಂಥದ್ದು ಮಾತನ್ನು ಹೇಳಿ ಕಾಂಗ್ರೆಸ್ಗೆ ಮತವನ್ನು ಕೊಡಿ. ಕಾಂಗ್ರೆಸ್ ಮತವನ್ನು ಕೊಡಿ ಅಂತ ಹೇಳಿದ್ರೆ ಅವರಿಗೆ ಕಪಾಳಕ್ಕೆ ಮೋಕ್ಷ ಆಗಬೇಕಾದಾಗ ರಾಜೇಂದ್ರನವರನ್ನು ಗೆಲ್ಲಲೇಬೇಕು. ಇವನು ನಮ್ಮ ತಾಲೂಕಿನ ಮೊಮ್ಮಗ, ಇವನ್ನ ಗೆಲ್ಲಿಸಬೇಕು, ನನಗೆ ಮಗನ ಸಮಾನ ಅಂತಕ್ಕಂಥ ಮಾತನ್ನು ಹೇಳಿ ರಾಜೇಂದ್ರನ ಮಾತನ್ನು ಏನೂ ಲೆಕ್ಕಕ್ಕೆ ಇಟ್ಕೋಬೇಡಿ. ರಾಜೇಂದ್ರ ಯಾರ ಮಗ ಅಂದ್ರೆ ಜಯಚಂದ್ರ ಮಗ ಅಂತ ಹೇಳಿ ನನ್ನ ಮಗನ ಸಮಾನ. ನೀವು ಯಾವುದೇ ತರಹದ ಆಮಿಷಕ್ಕೆ ಒಳಗಾಗಬೇಡಿ. ಇವತ್ತು ನಾನು ಹೇಳ್ತೇನೆ, ಈಗ ಆಮಿಷಕ್ಕೆ ಒಳಗಾದ್ರೆ ಒಬ್ಬ
ಪಕ್ಷಕ್ಕೆ ಉಪಚುನಾವಣೆಯಲ್ಲಿ ನಾವು ಸೋಲ್ತೇವೆ ಅಥವಾ ಇನ್ಯಾವುದೋ ಇನ್ನೊಂದು ಚುನಾವಣೆಯಲ್ಲಿ ಸೋಲ್ತೇವೆ ಅಂತಿದ್ರೆ ಪಕ್ಷಕ ನೀರಿಗೋಸ್ಕರ ಈ ರೀತಿಯಾಗಿ ಹೋರಾಟ ಮಾಡಬೇಕಾಗಿರಲಿಲ್ಲ ಇವತ್ತು ಏನು ಕೋಪ ಮನ್ನೆ ಮನ್ನೆ ಬಂದಂತವರು ಕೂಡ ಶಾಸಕರಾಗಿರೋರು ಕೂಡ ನಾನು ನೀರಿಸ್ತೆ ಅಂತಾರೆ ರೇ ನಾನು ಎಂ ಎಲ್ ಎ ಆದಾಗ ನಿಮ್ಮ ಆಗುತ್ತಿದ್ದ ಮಾರಾಯ ನೀನು ಆಗುತ್ತಿದ್ದೆ ನಿಮ್ಮ ಅಪ್ಪ ಜೊತೆಲಿದ್ದು ನಿಮ್ಮ ಡ್ಯಾಡಿ ಶಾಸಕರ ಡ್ಯಾಡಿ ಇದ್ರು ವಿಜಯೇಂದ್ರ ಡ್ಯಾಡಿನೂ ರಾಜಕೀಯದಲ್ಲಿದ್ದರು ಅವರಿಬ್ಬರು ನನಗೂ ಗೊತ್ತಿರ್ತಕ್ಕಂಥದ್ದು ಬಹುಶಃ ಇವತ್ತು ಮದ್ಲೂರ್ಕೆರೆಗೆ ನೀರು ಬರೋದಕ್ಕೆ ಯಾವುದೇ ಸರ್ವಂತ ಕೊಡುಗೆ ಇದೆ ಅಂತವರು ಅಂದರೆ ಈ ಶಾಸಕರ ತಂದೆ ವಿಜಯೇಂದ್ರನ ತಂದೆ ಇವ್ರು ಹೇಳುವಲ್ಲ ನೀವು ವಿರೋಧ ಮಾಡಿದಂಥವ್ರು ನಿಮಗೆ ನೈತಿಕತೆ ಇಲ್ಲ ಮದ್ಲೂರ್ಕೆರೆ ಬಗ್ಗೆ ಮಾತಾಡೋದಕ್ಕೆ ಅಂತಕ್ಕಂಥ ಮಾತು ಹೇಳಿ ರಾಜೇಂದ್ರನ ಗೆಲ್ಲಿಸ್ರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ಮೊನ್ನೆ ಮನೆ ಮನೆ ಮಗಳಿಗೆ ಬರ್ತೇನೆ ನಿಮ್ಮ ಕೈ ಮುಂದೆ ಕೇಳ್ತೇನೆ ರಾಜೇಂದ್ರ ಗೆಲ್ಲಿಸಿ ರಾಜೇಂದ್ರ ಗೆಲ್ಲುವ ಇವತ್ತು ಈ ನಾಲ್ಕು ಜನ ನಾಯಕರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ನಮ್ಮ ಧ್ವಜವನ್ನ ಆರಿಸೋಣ ಅಂತಕ್ಕಂಥ ಮಾತು ಹೇಳಿದ ಜೊತೆಗೆ ತದನಂತರ ಇದೇ ನರೇಂದ್ರ ಮೋದಿಯವರ ಸರ್ಕಾರವನ್ನ ಕಿತ್ತೊಗೆಯಬೇಕಾದಾಗ ನಾವು ರಾಜ್ಯ ಸರ್ಕಾರದಲ್ಲಿ ನಾವು ಗೆಲ್ಲಲೇಬೇಕು ರಾಜ್ಯ ಸರ್ಕಾರವನ್ನು ರಚನೆ ಮಾಡಲೇಬೇಕು ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡಿ ಇವತ್ತು ಪ್ರಿಫರೆನ್ಷಿಯಲ್ ವೋಟ್ ಕ್ರಮ ಸಂಖ್ಯೆ 2 ಅದರ ಮುಂದೆ 1 ಅಂತಕ್ಕಂಥ ಸಂಖ್ಯೆ ಅಥವಾ ಗೀಟು 4 ಅಂತ ಕೇಳ ಅವನ ದೇಶೀಯನ ಮಾಡಬೇಕು ಮತ್ತು ನೀವೇ ಅಲ್ಲ ಬೇರೆಯವರು ಕೂಡ ಯಾಕೆಂದ್ರೆ ಯಾರು ಕೂಡ ಚಿನ್ನ ಪಕ್ಷದ ಚಿಹ್ನೆಯಿಂದ ಗೆದ್ದಿಲ್ಲ ಅವ್ರನ್ನು ಕೂಡ ಮನಸ್ಸೋರಿಸಿದ್ದರುವಂಥ ಕೆಲಸವನ್ನು ಮಾಡಿ ಮೊದಲನೇ ಪ್ರಾಶಸ್ತ್ಯ ಓಟನ್ನು ಕೊಡತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮುಖಂಡರುಗಳೆಲ್ಲರೂ ಮಾಡಬೇಕು ಆಯ್ಕೆಯಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ ನಮಗೆ ಕಾಲ ತುಂಬುವಂತಾಗಿದ್ದು ಇವತ್ತು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬೆಳಿಗ್ಗೆ ಮಳೆ 9 ಗಂಟೆವರೆಗೂ ಮಳೆ ಬಂದಕ್ಕೆ ನನಗೆ ಅನುಮಾನ ಆಗಿತ್ತು ಎಲ್ಲೋ ಒಂದು ಕಡೆಗೆ ನಾವು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಟ್ಟಕ್ಕಿತ್ತು ಆದರೂ ಕೂಡ ನಾವೆಲ್ಲರೂ ಕೂಡ ಬಂದಿದ್ದೀರಿ ಅತ್ಯಂತ ಸಂತೋಷ ಆದರೆ ಡಾಕ್ಟರ್ ಪರಮೇಶ್ವರ್ ಅವರು ಬಂದು ಗುರುತಿಸಿದ್ರು ಹೆಣ್ಣು ಮಕ್ಕಳಿತ್ತು ಬಂದಿಲ್ಲ ಅಂತೇಳಿ ಅಂದರೆ ಯಜಮಾನರುಗಳೇ ಜಾಸ್ತಿ ಬಂದಿದ್ದೀರಿ ಅಂತೇಳಿ ದಯಮಾಡಿ ನೀವು ದಬ್ಬಾಳಿಕೆ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ಹೆಂಗಾರ ಮಾಡಿ ಮನಸ್ಸೋರಿಸಿ ಅವ್ರನ್ನ ಕಾಂಗ್ರೆಸ್ ಗುರುತಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ನನ್ನ ಮಾತು ಜೈ ಜೈ ಮಾಡಿ